ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ತುಂಬಾನೇ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಕಿರಣ್ ರಾಜ್, ಕನ್ನಡತಿ ಧಾರಾವಾಹಿಯ ಹೀರೋ ಕಿರಣ್ ರಾಜ್ ಅವ್ರ ಜೊತೆ ಫೋಟೋಶೂಟ್ನ ಹೇಗೆ ಮಾಡೋದು, ಫೋಟೋ ಎಡಿಟಿಂಗ್ಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸಬ್ರ್ಯಾರು ನನ್ನ ಚಾನಲ್ ವಿಡಿಯೋಸ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪಿಕೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಕೂಡ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಪಿಕೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದು ಕತ್ತರಿ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಟೌಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೀವು ಯಾವ ಒಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದಿಟ್ಕೊಂಡಿದ್ದೀರೋ ಆ ಒಂದು ಫೋಟೋನ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಒಂದು ಫೋಟೋ ಆಟೋಮೆಟಿಕ್ಕಾಗಿ ಕಟೌಟ್ ಆಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಎಕ್ಸ್ಟ್ರಾ ಏನಾದರೂ ಬಂದಿದ್ದರೆ ಎರೇಸ್ ಆಪ್ಷನ್ ಮೇಲೆ ರಬ್ಬರ್ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಸೈಜ್ನ ವೇರಿಯೇಷನ್ ಮಾಡಿಕೊಂಡು ನೀವು ಎರೇಸ್ ಮಾಡ್ಕೊಬೋದು ಫ್ರೆಂಡ್ಸ್. ಹಾಗೆಯೇ ಪೆನ್ಸಿಲ್ ಐಕಲ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ನೀಟಾಗಿ ನಿಮ್ಮ ಕಟೌಟ್ನ ಫಸ್ಟು ಎಡಿಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾವುದು ಸಹ ಎಕ್ಸ್ಟ್ರಾ ಏನು ಕಾಣ್ದಂಗೆ ಸೇಮ್ ಅವ್ರ ಥರನೇ ಇರೋ ಥರ ಕಾಣೋ ಥರ ಫೋಟೋಗಳನ್ನ ಕಟೌಟ್ ಆಗಿ ರೆಡಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಕಿರಣ್ ರಾಜ್ ಜೊತೆ ಅಷ್ಟೇ ಅಲ್ಲ, ನೀವು ಯಾವ ಹೀರೋ ಜೊತೆಯೂ ಕೂಡ ಫೋಟೋ ಎಡಿಟಿಂಗ್ನ ಮಾಡ್ಕೊಬೋದು ಫ್ರೆಂಡ್ಸ್. ಆದರೆ ಫೋಟೋ ಎಡಿಟಿಂಗ್ನ ಮಾಡ್ಕೊಳೋಕ್ಕೆ ಈ ಕಟೌಟು ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಫ್ರೆಂಡ್ಸ್. ತುಂಬ 100% ತೊಗೊಂಡ್ರೆ ನಾವು ಈ ಒಂದು 70% ಫುಲ್ಲು ಈ ಫೋಟೋ ಕಟೌಟ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಕಟೌಟು ಹೇಗೆ ರೆಡಿ ಮಾಡ್ಕೊತೀವೋ ಆ ರೀತಿ ಫೋಟೋ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಕಟೌಟ್ನ ನೀಟಾಗಿ ಎರೇಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಝೂಮ್ ಮಾಡ್ಕೊಂಡು ನೀವು ಎಕ್ಸ್ಟ್ರಾ ಪಾರ್ಟ್ನ ರಿಮೂವ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಎಕ್ಸ್ಟ್ರಾ ಸೆಲೆಕ್ಟ್ ಬೇಕಾದ್ರೂ ಮಾಡ್ಕೊಬೋದು ಫ್ರೆಂಡ್ಸ್, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀಟಾಗಿ ಕಟೌಟ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ನಿಮ್ಮ ಒಂದು ಫೋಟೋಸ್ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಈ ಒಂದು ಫೋಟೋ ಎಡಿಟಿಂಗು ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಹಾಗೆಯೇ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್, ಮೊದಲನೇ ಆಪ್ಷನು ರೈಟ್ ಥರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಷ್ಟು ಭಾಗ ಸೆಲೆಕ್ಟ್ ಆಗಿದೆ, ಯಾವ ರೀತಿ ಕಟೌಟ್ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಎಕ್ಸ್ಟ್ರಾ ಏನಾದರೂ ಸೆಲೆಕ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕೆಳಗೆ ಜಾಸ್ತಿ ಸೆಲೆಕ್ಟ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ರಬ್ಬರ್ನ ನಾನು ಇನ್ಕ್ರೀಸ್ ಮಾಡಿಕೊಂಡು ಎರೇಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಕಾಣ್ತಾ ಇದೆ, ಸೈಜ್ನ ಇನ್ಕ್ರೀಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಎಲ್ಲ ಫುಲ್ ಎರೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರೇಸ್ ಮಾಡ್ಕೊಂಡ್ಮೇಲೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಒಂದು ರೈಟ್ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್. ಈ ಒಂದು ರೈಟ್ ಆಪ್ಷನ್ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ರೈಟ್ ಆಪ್ಷನ್ ಮೇಲೆ ನಮಗೆ ಕ್ಲಿಕ್ ಮಾಡಿದ್ರೆ ಈ ಕಟೌಟು ಈಗ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ನೀವು ಬ್ಯಾಕ್ಗ್ರೌಂಡು ಬೇಕಂದರೆ ಇಲ್ಲಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಬ್ಯಾಕ್ಗ್ರೌಂಡು ನಾವು ಕಿರಣ್ ರಾಜ್ ಜೊತೆ ಎಡಿಟ್ ಮಾಡ್ಕೊತಾ ಇರೋದ್ರಿಂದ ಗ್ಯಾಲ್ರಿಗೆ ಹೋಗಿ ನಾವು ಆ ಒಂದು ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಕೆಲವೊಂದು ಫೋಟೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹಾಗೆಯೇ ಕ್ರೋಮ್ ಬ್ರೌಸರಲ್ಲಿ ಆಗಿರೋರು ಈ ರೀತಿ ಹೀರೋಗಳ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಕಟೌಟ್ನ ಜಸ್ಟು ಈ ರೀತಿ ಝೂಮ್ ಔಟು ಝೂಮ್ ಇನ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಆರೋ ಮಾರ್ಕ್ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಈ ಒಂದು ಫೋಟೋನ ಜಸ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನೀವು ಬೇಕಂದರೆ ಸ್ಕ್ರೀನ್ ಶಾಟ್ ಕೂಡ ತೊಗೊಂಡು ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ಬೇಡ ಅಂದರೆ ನೀವು ಕಟೌಟ್ನ ನಾನು ಸ್ಕ್ರೀನ್ ಶಾಟ್ ಹೊಡ್ಕೊಂಡೆ ನೋಡಿ ಫ್ರೆಂಡ್ಸ್. ಅದೇ ರೀತಿ ನೀವು ಕಟೌಟ್ನ ನಿಮಗೆ ಡ್ಯೂಯಲ್ ಬೇಕಾದ್ರೂ ಮಾಡ್ಕೊಬೋದು ಫ್ರೆಂಡ್ಸ್. ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಟೌಟು ರಿಮೂವ್ ಆಗುತ್ತೆ, ಕೆಳಗೆ ಇನ್ನೊಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಕಟೌಟ್ ಕೂಡ ಇದೇ ಥರ ಡೂಪ್ಲಿಕೇಟ್ ಕಟೌಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈ ಫೋಟೋನ ಸೇವ್ ಮಾಡ್ಕೊಬೇಕು ಅಂದರೆ ನೀವು ಮೇಲೆ ಸೇವ್ ಅಂತ ಒಂದು ಆಪ್ಷನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಸೇವ್ ಆಪ್ಷನ್ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 5 ಸೆಕೆಂಡು ಒಂದು ಆ್ಯಡ್ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಫೋಟೋ ನೀವು HDಯಲ್ಲೂ ಕೂಡ ವಿತೌಟ್ ವಾಟರ್ ಮಾರ್ಕು ಸೇವ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಕೆಳಗೆ ಒಂದು ಬ್ಲ್ಯಾಕಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್, ನೋ ವಿತೌಟ್ ವಾಟರ್ ಮಾರ್ಕ್ ಸೇವ್ HD ಫೋಟೋ ಅಂತ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಪಿಕ್ಕು ಅಂತಕ್ಕಂಥ ಯಾವ ವಾಟರ್ ಮಾರ್ಕು ಸಹ ಶೋ ಆಗ್ದಂಗೆ HDಯಲ್ಲಿ ನಮ್ಮ ಒಂದು ಫೋಟೋ ಸೇವ್ ಎಡಿಟ್ ಮಾಡಿರ್ತಕ್ಕಂಥ ಫೋಟೋ ಸೇವ್ ಆಗುತ್ತೆ ಫ್ರೆಂಡ್ಸ್.
ನಾನು ಹಾಗೆ ಎಡಿಟ್ ಮಾಡಿರ್ತಕ್ಕಂಥ ಫೋಟೋ ಯಾವ ರೀತಿ ಸೇವ್ ಆಗಿದೆ ಅಂತ ಗ್ಯಾಲರಿಲಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಾನು ತುಂಬ ಫೋಟೋಗಳನ್ನು ಸಹ ಎಡಿಟ್ ಮಾಡ್ಕೊಂಡಿದ್ದೀನಿ, ಆ ಒಂದು ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೊಂದು ಫೋಟೋ ಕೂಡ ಚಿಂದಿಯಾಗಿ ಎಡಿಟ್ ಆಗಿದ್ದಾವೆ ಫ್ರೆಂಡ್ಸ್. ಈ ಒಂದು ಫೋಟೋಗಳನ್ನ ನಾವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಇವರು ಅವ್ರ ಜೊತೆನೇ ಹೋಗಿ ಫೋಟೋ ತೆಗೆಸ್ಕೊಂಬಂದಿದ್ದಾರೆ ಅನ್ನೋ ರೀತಿಯೇ ಕಾಣ್ತಾವೆ ಫ್ರೆಂಡ್ಸ್. ಈ ಒಂದು ಎಡಿಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ, ಈ ಒಂದು ಫೋಟೋ ಎಡಿಟಿಂಗ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಝೂಮ್ ಹಾಕೊಂಡು ನಮಗೆ ಯಾವುದೇ ಥರ ಬ್ಲರ್ನೆಸ್ಸು ಕೂಡ ಕಾಣಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರು ಸೂಪರ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಹೀರೋಗಳ ಜೊತೆ ಆಗಿರ್ಬೋದು, ಹಾಗೇ ನಮ್ಗೆ ಇಷ್ಟ ಇರತಕ್ಕಂಥ ಹೀರೋಗಳ ಜೊತೆ ಹೇಗೆ ಫೋಟೋ ಎಡಿಟಿಂಗ್ನ ಮಾಡ್ಕೊಳ್ಳೋದು ಅಂತ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನ ಮಾತ್ರ ಬರಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್.